श्रुति मैडम के हार्टी वेलकम स्वागत ಅಲ್ಲ ಮೇಡಂ ಎಂತ ಒಂದು ಸರ್ಪ್ರೈಸ್ ಕೊಟ್ರಿ ಈ ಸಿನಿಮಾದಲ್ಲಿ ಅಂದ್ರೆ ಹಿಂದೆಲ್ಲ ಇವರು ಒಂಥರ ಕರ್ಪೂರದ ಗೊಂಬೆ ಮೇಣದ ಬತ್ತಿ ಇದ್ದಂಗೆ ನಿಮ್ಮ ಸಿನಿಮಾಗಳು ಬಂದ್ರೆ ಟಿವಿ ಪರದೆ ಅಥವಾ ಬೆಳ್ಳಿ ಪರದೆ ಮುಂದೆ ನಾವು ಒಂದು ಬೌಲ್ ಇಟ್ಕೋಬಹುದು ನಿಮ್ಮ ಕಣ್ಣೀರನ್ನ ಕಲೆಕ್ಟ್ ಮಾಡಕ್ಕೆ ಬಟ್ ಈ ಸಿನಿಮಾದಲ್ಲಿ ಆಸ್ಟ್ರೇ ಹಿಡ್ಕೋಬೇಕು ಚುಟ್ಟ ಜೊತೆಗೆ ಒಂದು ರಾ ಲುಕ್ ಅಪ್ಪಾ ಆ ಗೆಟಪ್ ತುಂಬಾ ಚೆನ್ನಾಗಿದೆ ಅಂಡ್ ಹಿಂದೆಂದು ಶ್ರುತಿ ಮೇಡಂನ ಆ ತರ ನಾವು ನೋಡಿಲ್ಲ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಪಾತ್ರವನ್ನ ನನಗೆ ಹರ್ಷ ಸರ್ ಅವರು ಹೇಳಿದಾಗ ನನ್ನನ್ನ ನಾನು ಇದುವರೆಗೂ ಅಳಿಸಿದಿನಲ್ಲ ನನ್ನನ್ನ ಅಳಿಸ್ದವರು ಯಾರು ಹರ್ಷ ಅವರು ನನ್ನನ್ನ ಅಳಿಸ್ಬಿಡ್ತಾ ಇದ್ರು ಆ ಹೆದರಿಕೆಗೆ ನಾನು ಅಳು ಬರ್ತಾ ಇತ್ತು ಏನ್ ಸರ್ ಈ ತರದ ಒಂದು ಪಾತ್ರ ಯಾಕೆ ಕಲ್ಪನೆ ಮಾಡ್ಕೊಂಡ್ರಿ ನನ್ನನ್ನ ಇಟ್ಕೊಂಡು ಅಂತ ಅವರು ಹೇಳಿದ್ರು ಇಲ್ಲ ನೀವು ಮಾಡಿದ್ರೆ ಮಾತ್ರ ಅದು ವ್ಯತ್ಯಾಸವಾಗಿ ನನಗೆ ಕಾಣುತ್ತೆ ಬೇರೆ ಕಲಾವಿದರು ಮಾಡಿದ್ರೆ ಅದು ಒಂದರ ಸಹಜ ಅನ್ಸುತ್ತೆ ನನಗೆ ಹಾಗಾಗಿ ನೀವು ಈ ಪಾತ್ರ ಮಾಡಲೇಬೇಕು ಅಂದ್ರು ಇನ್ ಫ್ಯಾಕ್ಟ್ ನಿಮಗೆ ಹೇಳಬೇಕು ಏನೋ ಧೈರ್ಯ ಮಾಡಿ ಸಿನಿಮಾನ ಒಪ್ಪಿಕೊಂಡ್ಬಿಟ್ಟೆ ಕ್ಯಾರೆಕ್ಟರ್ ಸ್ವಲ್ಪ ಕಡಕ್ ಆಗಿರುತ್ತೆ ಅಂತ ಅಷ್ಟೇ ಹೇಳಿದ್ರು ಆದರೆ ಈ ತರದೊಂದು ಎಕ್ಸ್ಟ್ರಾ ಎಫೆಕ್ಟ್ಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ ಅಡ್ವಾನ್ಸ್ ಬರುತ್ತೆ ಮನೆಗೆ ಅಂತ ಅನ್ಕೊಂಡೆ ಮನೆಗೆ ಒಂದು ಕವರ್ ಬಂತು ಕವರ್ ಓಪನ್ ಮಾಡಿದಾಗ ನೋಡಿದೆ ಹರ್ಷ ಅವರು ಚುಟ್ಟ ಕಳಿಸಿದ್ರು ನನಗೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಈ ಸಿನಿಮಾಗೆ ಅಂತ ಇಟ್ ವಾಸ್ ರಿಯಲಿ ವೆರಿ ಟಫ್ ಫಾರ್ ಮೀ ಟು ಲರ್ನ್ ಆ ಸೀನಲ್ಲಿ ಆ ಚುಟ್ಟ ಇಟ್ಕೊಂಡು ನಾನು ಆ ಗೆಟಪ್ನೆಲ್ಲ ಮಾಡ್ಕೊಂಡು ಕ್ಯಾರವನ್ನಲ್ಲಿ ಹೇಳ್ತಾ ಇದ್ದೆ ಲವ್ ಹುಡುಗರ ಚೆನ್ನಾಗಿದೆಯಾ ನೋಡ್ರಪ್ಪ ನನ್ನ ನೋಡಿ ಎದುರ್ಕೋಬೇಕು ಕಣೋ ಒಂದು ನಗೋ ಥರ ಇದ್ರೆ ದೇವರನ್ನ ನಾನು ಕ್ಯಾರವನ್ ಬಿಟ್ಟು ಇಳಿಯಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ನಾನು ರೆಡಿ ಆಗಿ ಬಂದ ತಕ್ಷಣ ಹರ್ಷ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ನನಗಿರಲಿಲ್ಲ ನಕ್ಕುಡ್ತಾರ ನಾನು ನೋಡಿ ಅಂತ ನಾನು ಹೆದರಿಕೆ ಇತ್ತ ಆದರೆ ನಾನು ಶಾರ್ಟ್ಗೆ ಹೋದ ತಕ್ಷಣ ಒಬ್ಬ ಕಲಾವಿದರು ಕೂತಿದ್ರು ಕೂತಿದ್ದವರು ಎದ್ದು ಬಂದರು ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಎಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದೆಯಾ ಅಂದರು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಆ ಕಾನ್ಫಿಡೆನ್ಸ್ ಕೊಡದೇ ಇದ್ದರೆ ನಾನು ಈ ಕಡಕ್ ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಕಡಕ್ ರೊಟ್ಟಿ ಥರ ಎಲ್ಲೋ ಇರ್ತಿದ್ದೋ ಅಬ್ಬ ಎಲ್ಲ ನಟ ನಟಿಯರು ಸಿನಿಮಾಗೆ ಮುಂಚೆ ಒಂದು ಹೋಮ್ವರ್ಕ್ ಮಾಡ್ಕೊಡೋದು ಅಂತ ಹೇಳ್ತಾ ಇದ್ರಲ್ಲ ಶ್ರುತಿ ಮೇಡಮ್ ಅವರು ಈ ಸಿನಿಮಾಗೋಸ್ಕರ ಚುಟ್ಟ ಅದ್ರ ಜೊತೆಗೆ ಹೋಮ್ವರ್ಕ್ ಮಾಡಬೇಕಾಗ್ಬೋದು ಹೌದು ಆ ಚುಟ್ಟ ಇಟ್ಕೊಂಡು ಡೈಲಾಗ್ ಹೇಳೋದಿದೆಯಲ್ಲ ಅದೇ ತುಂಬ ಕಷ್ಟ ಆಗಿತ್ತು ಸಾಕಷ್ಟು ಹೋಮ್ವರ್ಕ್ ಅನ್ನೋದ್ಕಂತ ಸಾಕಷ್ಟು ಚುಟ್ಟ ಖಾಲಿ ಮಾಡಿದ್ದೀನಿ ಸೊ ಹೋಮ್ ಅದ್ರ ಜೊತೆ ಹೋಮ್ವರ್ಕ್ ಆಗೋಯ್ತು ಬಟ್ ನೀವು ಹೇಳಿದಂಥ ಮಾತು ನಿಜವಾಗ್ಲೂ ನಿಜ ನೀವು ಅಂಥ ಪಾತ್ರದಲ್ಲಿ ಅಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ಳೋದು ನಮಗೆಲ್ಲ ನೋಡೋಕೆ ಬಹಳ ಖುಷಿ ಆಗುತ್ತೆ ಸೊ ಇಟ್ ಇಸ್ ವಂಡರ್ಫುಲ್ ಟು ಸಿ ಯು ಇನ್ ದ್ಯಾಟ್ ಲುಕ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ವೇದಿಕೆಯಲ್ಲಿ ಇನ್ನೊಂದು ಎರಡು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಖಂಡಿತ ತುಂಬ ಅಪರೂಪ ಈ ಥರದ್ದು ಒಂದು ಅವಕಾಶ ನನಗೆ ಸಿಕ್ಕೋದಕ್ಕೆ ನಾನು ಈ ಚಿತ್ರರಂಗಕ್ಕೆ ಬಂದಿದ್ದು 30 ವರ್ಷದ ಹಿಂದೆ ಇಬ್ಬರು ದಂಪತಿಗಳು ನನ್ನನ್ನು ಎಲ್ಲೋ ಹಳ್ಳಿಲಿ ನಾಟಕ ಕಂಪ್ನಿಯಲ್ಲಿ ಇದ್ದವಳನ್ನ ಒಂದು ಕಂಪ್ನಿಲಿ ನೋಡಿ ಒಂದು ಫೋಟೋ ನೋಡಿ ಈ ಹುಡುಗಿ ಸಿನಿಮಾಗೆ ಬರಲೇಬೇಕು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ಗೀತಕ್ಕ ಮತ್ತು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ನಿಮ್ಮ ಬ್ಯಾನರ್ನ ಬಂದಂಥ ಕೂಸ್ಗಳು ನಾವೆಲ್ಲ ಈ ರೀ ನನ್ನಂಥ ಹಲವಾರು ನಾಯಕಿಯರನ್ನ ಈ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಿ ಈ ಸಿನಿಮಾದಲ್ಲೂ ಕೂಡ ಈ ಥರದ ಒಂದು ಗೆಟಪ್ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ನಾನು ಇದನ್ನು ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಹರ್ಷ ಅವರು ಕೂಡ ಅಷ್ಟೇ ಈ 30 ವರ್ಷ ಆಯಿತು ಒಬ್ಬ ನಾಯಕಿನ ಈ ರೀತಿ ವಿಭಿನ್ನವಾಗಿ ಕೂಡ ತೋರಿಸ್ಬೋದು ಅನ್ನುವಂಥ ಒಂದು ದೃಷ್ಟಿಕೋನ ಇತ್ತಲ್ಲ ಅದು ನನಗೆ ತುಂಬಾ ಖುಷಿ ಆಯಿತು ಕೃತಜ್ಞನಾಗಿದ್ದೀನಿ ಎಷ್ಟೋ ಡೈರೆಕ್ಟರ್ಗಳು ಹೀರೋಗಳನ್ನ ಹುಟ್ಟಾಕ್ತಾರೆ ಆದರೆ ಒಬ್ಬ ಡೈರೆಕ್ಟರ್ ವಿಲನ್ಸ್ಗಳನ್ನ ಹುಟ್ಟಾಕ್ತಾರೆ ಎಂತ ಅದ್ಭುತವಾದಂಥ ವಿಲನ್ಗಳನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದೀರಾ ಜಯಣ್ಣ ಸರ್ ಅದ್ಭುತವಾಗಿ ಸಿನಿಮಾವನ್ನು ತೆರೆ ಮೇಲೆ ತರ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತುಂಬ ಕೃತಜ್ಞಳಾಗಿದ್ದೀನಿ ಈ ಸಿನಿಮಾ ಇಷ್ಟೊಂದು ವಿಜೃಂಭವಾಗಿ ಓಪನ್ ಆಗೋದಕ್ಕೆ ಒಂದು ಕಡೆ ರಾಕಿಂಗ್ ಸ್ಟಾರ್ ಒಂದು ಕಡೆ ಪವರ್ ಸ್ಟಾರ್ ಎಲ್ಲರೂ ಸೇರಿದ್ದೀರಿ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ